ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಕಡಲೆ ಬೀಜದ್ದು ಸಾರು ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ಉತ್ತರ ಕರ್ನಾಟಕದ್ದು ರೆಸಿಪಿ. ಸೊ ನೋಡೋಣ ಬನ್ನಿ ಶೇಂಗಾ ಸಾರು ಹೇಗೆ ಮಾಡೋದಂತ. ಇಲ್ಲಿ ನಾನು ಮೊದಲಿಗೆ 1 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜನ ನೀವು ಸಣ್ಣ ಉರಿಯಲ್ಲಿ ಇದನ್ನು ಹುರಿಬೇಕು. ಇದ್ರ ಮೇಲೆ ನೋಡಿ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ಬರುತ್ತೆ. ಮತ್ತು ಇದು 1-7 ನಿಮಿಷ ತೊಗೊಳುತ್ತೆ ಪೂರ್ತಿ ಕರೆಕ್ಟಾಗಿ. ಇದು ಹುರಿಬೇಕಂದ್ರೆ ನಿಮಗೆ 6-7 ಮಿನಿಟ್ಸ್ ಬೇಕಾಗುತ್ತೆ. ಮತ್ತು ಇದು ಸಿಪ್ಪೆ ಇದೆ ತನ್ನಷ್ಟು ತಾನೇ ಬಿಟ್ಕೊಳ್ಳುತ್ತೆ ಸಿಪ್ಪೆ, ಆವಾಗ ಇದು ಆಗಿದೆ ಅಂತ ಅರ್ಥ. ಮತ್ತು ನೋಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿಯೋಕ್ಕೆ ಹೋಗಬೇಡಿ, ಅದು ಒಳಗಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರಲ್ಲ. ಸೊ ಸಣ್ಣ ಉರಿಯಲ್ಲಿ ಇಟ್ಕೊಂಡೇ ಇದನ್ನ ಹುರಿಬೇಕು. ನೀವು ಇದನ್ನ ಎಷ್ಟು ಚೆನ್ನಾಗಿ ಹುರಿತಿರೋ ಸಾರು ಅಷ್ಟು ರುಚಿಯಾಗಿ ಬರುತ್ತೆ ಇದು. ಸೊ ಅದಕ್ಕಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 7-8 ಮಿನಿಟ್ಸ್ ತೊಗೊಳುತ್ತೆ ಇದು ಪೂರ್ತಿ ಆಗೋಕ್ಕೆ. ಇದ್ರ ಮೇಲೆ ಬ್ಲ್ಯಾಕ್ ಸ್ಪಾಟ್ಸ್ ಬರುತ್ತೆ ನೋಡಿ, ಆವಾಗ ಇದು ಆಗಿದೆ ಅಂತ ಅರ್ಥ. ಸೊ ಕಂಟಿನ್ಯೂಸ್ ಆಗಿ ನೀವು ಈ ಥರ ಕೈ ಆಡಿಸ್ತಾನೇ ಇರಬೇಕು. ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ, ಈಗ ಬ್ಲ್ಯಾಕ್ ಸ್ಪಾಟ್ಸ್ ಬಂದಿದೆ. ಈ ಥರ ಇದು ಟೆಕ್ಸ್ಚರ್ ಬರುತ್ತೆ, ಇದು ಆಗಿದೆ ಅಂತ ಅರ್ಥ. ಇದನ್ನು ಆರಕ್ಕೆ ಬಿಟ್ಬಿಡೋಣ. ಇದು ಆರಿದ ನಂತರ ಇದ್ರದ್ದು ಸಿಪ್ಪೆ ತೆಕ್ಕೋಬೇಕು. ಸೊ ಮೀನ್ ವೈಲ್ ನನಗೆ ಅದೇ ಪ್ಯಾನಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1-4 ಹಸಿಮೆಣಸಿನ್ಕಾಯಿ ತೊಗೊಂಡಿರೋದು. ಹಸಿಮೆಣಸಿನ್ಕಾಯನ್ನ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಮೇಲೆ ನೋಡಿ ವೈಟ್ ಸ್ಪಾಟ್ಸ್ ಬರುತ್ತೆ, ಆವಾಗ ಇದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಮುರಿದಿರೋ ಕರಿಬೇವು ಹಾಕ್ಕೋತಾ ಇದ್ದೀನಿ. ಮತ್ತು 1 ಟೇಬಲ್ಸ್ಪೂನಷ್ಟು ಹೆಚ್ಕೊಂಡಿರೋ ಕೊತ್ತಂಬರಿ, ನಾಟಿ ಕೊತ್ತಂಬರಿ ತೊಗೊಂಡಿರೋದಿಲ್ಲಿ. ಇದನ್ನೆಲ್ಲ ಒಂದು ನೋಡಿ 10-20 ಸೆಕೆಂಡ್ ತೊಗೊಳತ್ತಷ್ಟೇ, ಬೇಗ ಇದಾಗುತ್ತೆ. ಫ್ರೈ ಮಾಡಿ ನೋಡಿ ಈ ಥರ ನೀವು ಹಸಿಮೆಣಸಿನ್ಕಾಯಿ ಮೇಲೆ ವೈಟ್ ಸ್ಪಾಟ್ ನೋಟಿಸ್ ಮಾಡ್ಬೋದು. ಇದಾಗಿದೆ, ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಇವಾಗ ನೋಡಿ ಆರಿದ ನಂತರ ನಾನು ಇದು ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಇದ್ರ ಸಿಪ್ಪೆ ತೆಕ್ಕೋಬೇಕು. ಸೊ ನೀವು ಕೈಯಲ್ಲಿ ತೊಗೊಂಡು ಈ ಥರ ಇದನ್ನು ರಬ್ ಮಾಡಿ ಇದ್ರದ್ದು ಸಿಪ್ಪೆ ತೆಕ್ಕೋಬೇಕು. ನೀವು ಚೆನ್ನಾಗಿ ಹುರಿದಿದ್ರೆ ಇದು ಬೇಗನೆ ಸಿಪ್ಪೆ ಬಿಟ್ಕೊಳ್ಳುತ್ತೆ, ಇದು ಈಸಿ ಆಗುತ್ತೆ ನಿಮಗೆ ಸಿಪ್ಪೆ ತಕ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಹುರಿಯುವಾಗ ನೀವು ಕೇರ್ಫುಲ್ಲಾಗಿ ಇದನ್ನು ಕಡಲೆ ಬೀಜನ ಹುರಿಬೇಕು. ಸೊ ಎಲ್ಲನೂ ನೀವು ಈ ಥರ ಕೈಯಿಂದ ಈ ಥರ ರಬ್ ಮಾಡಿ ಇದನ್ನು ಸಿಪ್ಪೆನ ತಕ್ಕೊಳ್ಳೋಣ. ಸೊ ನೋಡಿ ಇವಾಗ ಇದು ಪೂರ್ತಿ ಸಿಪ್ಪೆ ತೆಕ್ಕೊಂಡಾಗಿದೆ. ಈಗ ನಾನು ಮಿಕ್ಸರ್ ಜಾರಲ್ಲಿ ಇದು ಕಡಲೆ ಬೀಜ ಮತ್ತು ನಾನೇನು ಹುರಿದ್ಕೊಂಡಿದ್ನಲ್ವ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ನಾನು ನುಣ್ಣಕ್ಕೆ ರುಬ್ಕೋಬೇಕು. ಸ್ವಲ್ಪ ತರಿತರಿಯಾಗಿ ಇದನ್ನು ರುಬ್ಕೊಂಡಿರೋದು ನಾನಿಲ್ಲಿ. ಇದನ್ನ ನೀವು ರುಬ್ಕೋಬೇಕಾಗತ್ತೆ, ತೀರಾ ನುಣ್ಣಕ್ಕೆ ರುಬ್ಕೊಳಕ್ಕೆ ಹೋಗಬೇಡಿ. ಸೊ ನೋಡಿ ಈ ಥರ ಇರಬೇಕು, ಈ ಟೆಕ್ಸ್ಚರ್ ಇದ್ದರೆ ಸಾಕು, ಇಷ್ಟು ರುಬ್ಕೊಂಡ್ರೆ ಸಾಕು. ಈಗ ನಾವೊಂದು ಬಾಂಡ್ಲೆಯಲ್ಲಿ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ನಾನು 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ, ಮತ್ತು 1 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು, ಮತ್ತು 1 ಚಿಟ್ಕಷ್ಟು ಇಂಗು ಹಾಕ್ಕೊಳ್ಳಿ. ಇಂಗು ಹಾಕಿದ ನಂತರ ಇದಕ್ಕೆ ಒಂದು ಸ್ವಲ್ಪ 1/4 ಟೀಸ್ಪೂನಷ್ಟು ಮೆಂತೆ ತೊಗೊಂಡಿರೋದು. ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ, ಮೆಂತೆ ಕಹಿ ಆಗಿಬಿಡುತ್ತೆ. ಮತ್ತು 1 ಟೀಸ್ಪೂನಷ್ಟು ಅರಶಿನದ ಪುಡಿ, ಮತ್ತು 1/4 ಟೇಬಲ್ಸ್ಪೂನಷ್ಟು ಬೆಲ್ಲ ತೊಗೊಂಡಿರೋದು ನಾನಿಲ್ಲಿ. ಬೆಲ್ಲ ಹಾಕ್ಕೊಳ್ಳಿ, ಎಲ್ಲನೂ ಚೆನ್ನಾಗಿ 1-10 ಸೆಕೆಂಡ್ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಹುಣಸೆ ಹಣ್ಣಿನ ರಸ ತೊಗೋತಾ ಇದ್ದೀನಿ 1 ಟೇಬಲ್ಸ್ಪೂನಷ್ಟು. ಇದನ್ನು ನೋಡಿ ಹುಣಸೆ ಹಣ್ಣನ್ನ, ನಿಂಬೆ ಹಣ್ಣಿನ ಗಾತ್ರದಷ್ಟಿರೋ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆ ಹಾಕ್ಕೊಂಡು 1/2 ಗಂಟೆ ನೆನೆ ಹಾಕಿ ಆ ರಸವನ್ನು ತೆಗೆದು ಹಾಕ್ಕೋಬೇಕು. ಈಗ ನಾವು ಈ ಮಾಡಿಟ್ಕೊಂಡಿರೋ ಪೇಸ್ಟನ್ನು ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ನಾವಿಲ್ಲಿ ಸಾರು ಮಾಡ್ತಾ ಇರೋದ್ರಿಂದ ನೀವು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಮತ್ತು ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನೋಡಿ 1 ಟೀಸ್ಪೂನಷ್ಟು. ಕಲ್ಲುಪ್ಪು ಹಾಕೋದ್ರಿಂದ ಇದು ಒಳ್ಳೆ ಟೇಸ್ಟ್ ಬರುತ್ತೆ ಸಾರಿಗೆ. ಸೊ ಸುಮಾರು ನಾನು 1.5 ಕಪ್ಪಷ್ಟು ನೀರು ಹಾಕ್ಕೊಂಡಿರೋದು. ಈ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ಸಾರು. ಅಂದರೆ 1 ಕುದಿ ಬಂದ ನಂತರ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ, ತುಂಬ ಕುದ್ಸಕ್ಕೆ ಹೋಗಬೇಡಿ. ಸೊ ನೋಡಿ ರುಚಿಕರವಾದ ಆರೋಗ್ಯಕರವಾದ ಶೇಂಗಾ ಸಾರು ಅಂತ ಹೇಳ್ತೇವೆ ನಾವು ಹುಬ್ಳಿ ಧಾರವಾಡ ಕಡೆ. ಇದನ್ನ ಕಡಲೆ ಬೀಜದ್ದು ಸಾರು ಅಂತ ಹೇಳ್ಬೋದು. ಇದು ತುಪ್ಪ ಅನ್ನದ ಜೊತೆ ತುಂಬ ರುಚಿಯಾಗುತ್ತೆ, ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆ. ನೀವು ಇದನ್ನು ಟ್ರೈ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಮತ್ತು ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.